ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ದೀವಿ ಹಲಸು ಅಥವಾ ಜೀಗುಜ್ಜೆ ಅಂತ ನಾವೇನು ಹೇಳ್ತೇವೆ ಅದರಿಂದ ಒಂದು ಬೋಂಡ ಹೇಗೆ ಮಾಡೋದು ಅಂತೇಳಿ ನೋಡುವ. ಬನ್ನಿ ಸ್ನೇಹಿತರೆ, ಈಗ ದೀವಿ ಹಲಸಿನ ಬೋಂಡ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇವೆ. ಆಲೂಗಡ್ಡೆ ಬೋಂಡ ಹೇಗೆ ಮಾಡ್ತೀರಿ, ಹಾಗೆಯೇ ಆಲೂಗಡ್ಡೆ ಬದಲಿಗೆ ದೀವಿ ಹಲಸನ್ನು ಉಪಯೋಗಿಸ್ಕೊಂಡು ಒಂದು ಬೋಂಡ ಮಾಡುವ. ಮೊದಲಿಗೆ ದೀವಿ ಹಲಸನ್ನು ಬೇಯಿಸ್ಕೊಳ್ತೇನೆ ನಾನು ಕುಕ್ಕರ್ನಲ್ಲಿ. ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಫಸ್ಟಿಗೆ ಚೆನ್ನಾಗಿ ತೊಳ್ಕೊಳ್ಳುವ. ತೊಳೆದು ಇಡೀ ಜೀಗುಜ್ಜೆಯನ್ನು ಬೇಯಿಸ್ಕೊಳ್ತೇನೆ. ನಾನು ಸಿಪ್ಪೆ ತೆಗಿಲಿಲ್ಲ, ಇದೆಲ್ಲ ಬೀಳುವಾಗ ಪೆಟ್ಟಾದದು. ಇದನ್ನು ಹಾಗೆಯೇ ಬೇಯಿಸ್ಕೊಳ್ತೇನೆ. ಈಗ ಉಪ್ಪೆಲ್ಲ ಏನು ಹಾಕಲಿಲ್ಲ ನಾನು ಇದಕ್ಕೆ, ಹೀಗೇನೆ ಒಂದು 3-4 ವಿಸಿಲ್ ಕೂಗಿಸ್ಕೊಳ್ತೇನೆ. ಇದನ್ನು ಇಡಿಯಾಗಿ ಬೇಯಿಸ್ಕೊಂಡಿದ್ದಾಯ್ತು. ಇನ್ನು ಇದನ್ನು ಸಿಪ್ಪೆ ತೆಗೆದುಕೊಳ್ತೇನೆ. ಇದನ್ನು ಈಗ ಸ್ಮ್ಯಾಶ್ ಮಾಡಿಕೊಳ್ತೇನೆ. ಆದಷ್ಟು ಗಂಟುಗಳಿಲ್ಲದ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗ್ತದೆ ಇದನ್ನು. ಇದೀಗ ರೆಡಿ ಆಯಿತು, ಇನ್ನೀಗ ಒಗ್ಗರಣೆ ಮಾಡಿಕೊಳ್ಳುವ. ಈಗ ಅದರ ಜೊತೆಗೆ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೇನೆ. 1 ಇಂಚಷ್ಟು ಶುಂಠಿ ತುರಿದಿಟ್ಕೊಂಡಿದ್ದೇನೆ. ನಾನಿವತ್ತು ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತ ಏನು ಹೇಳ್ತೇವೆ ಅದನ್ನು ಹಾಕಿ ಮಾಡ್ತಾ ಇದ್ದೇನೆ. ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ. 1-4 ದಂಡು ಕರಿಬೇವು, 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತೇನೆ. ಎಣ್ಣೆಗೆ 1 ಸ್ವಲ್ಪ ಸಾಸಿವೆ. ಸಾಸಿವೆಯಲ್ಲಿ ಆಪ್ಷನಲ್, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. 1 ಟೀಸ್ಪೂನಷ್ಟು ಜೀರಿಗೆ, 1-2 ಚಿಟಿಕೆಯಷ್ಟು ಇಂಗು. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟಂತಹ ಕರಿಬೇವು, ಹಸಿಮೆಣಸು, ತುರಿದಿಟ್ಕೊಂಡಂತಹ ಶುಂಠಿ, ಇವನ್ನ ಈಗ 1 ಸ್ವಲ್ಪ ಬಾಡಿಸ್ಕೊಳ್ತೇನೆ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ, ಈರುಳ್ಳಿಯನ್ನು ಕೂಡ ಹಾಗೆ 1-2 ನಿಮಿಷ ಬಾಡಿಸ್ಕೊಳ್ಳುವ. ಪೂರ್ತಿಯಾಗಿ ಫ್ರೈ ಆಗೋದೆಲ್ಲ ಏನಿಲ್ಲ, ಅದು ದೊಡ್ಡ ಉರಿಯಲ್ಲೇ ಮಾಡ್ಕೊಳ್ಬೋದು ಇದನ್ನು. ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸು, ಜೀರಿಗೆ ಮೆಣಸು ಇಲ್ಲ ಅಂದರೆ ಹಸಿಮೆಣಸನ್ನೇ ಹಾಕ್ಕೊಳ್ಳಿ, ಅದನ್ನೇ ಹಾಕ್ಕೊಳ್ಬೇಕು. ನಾವಿಲ್ಲಿ ಬೇರೆ ಕೆಂಪು ಮೆಣಸು ಉಪಯೋಗಿಸೋದಿಲ್ಲ. ಇದು ಸ್ವಲ್ಪ ಮಸಾಲೆ ಇಷ್ಟಪಡುವವರು ಜೀರಿಗೆ ಹುಡಿ, ಕೊತ್ತಂಬರಿ ಹುಡಿ, ಹಾಗೆ ಗರಂ ಮಸಾಲೆ ಹುಡಿ ಅಥವಾ ಚಾಟ್ ಮಸಾಲೆ, ನಿಮಗೆ ಯಾವ ಮಸಾಲೆ ಇಷ್ಟ ಇದೆ ಆ ಮಸಾಲೆ ಹಾಕ್ಕೊಳ್ಬೋದು. ಆದರೆ ನಾವಿಲ್ಲಿ ಒರಿಜಿನಲ್ ಆಗಿ ಮಾಡುವಾಗ ಅದಕ್ಕೆ ಏನು ಕೂಡ ಹಾಕ್ಕೊಳ್ಳೋದಿಲ್ಲ. ಪ್ಲೇನಾಗಿ ಆಲೂಗಡ್ಡೆ, ಈರುಳ್ಳಿ, ಹಸಿಮೆಣಸು, ಶುಂಠಿ, ಕರಿಬೇವು ಮಾತ್ರ ಹಾಕ್ಕೊಳ್ತೇವೆ. ಇದು ನೋಡಿ, ಇದು ಸಾಕಿದು. ಇದಕ್ಕೀಗ ಸ್ಮ್ಯಾಶ್ ಮಾಡಿದಂತಹ ಜೀಗುಜ್ಜೆ ಅಥವಾ ದೀವಿ ಹಲಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 3 ಹಾಕ್ಕೊಂಡಿದ್ದೇನೆ ಇವತ್ತು. ಮೇಲಿಂದ 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ಇದಕ್ಕೆ ಬೇಯುವಾಗ ನಾವು ಉಪ್ಪು ಹಾಕಲಿಲ್ಲ, ಹಾಗಾಗಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪು. ಉಪ್ಪು ಹಾಕುವಾಗ ಗಮನ ತರಲಿರಲಿ, ನಾವಿನ್ನು ಕಡಲೆ ಹುಡಿ ಕಲಸುವಾಗ ಅದಕ್ಕೆ ಕೂಡ ಉಪ್ಪು ಹಾಕ್ಕೊಳ್ತೇವೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಅರಶಿನ. ನಾನಿಲ್ಲಿ ಬೇರೆ ಏನು ಕೂಡ ಹಾಕ್ಕೊಳ್ತಾ ಇಲ್ಲ. ನನ್ನ ಹತ್ರ ಇಲ್ಲಿ 1 ಸ್ವಲ್ಪ ಗ್ರೀನ್ ಚಟ್ನಿ ಕಡ್ದಿಟ್ಕೊಳ್ಳೋದುಂಟು. ಇದನ್ನು 1 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಗ್ರೀನ್ ಚಟ್ನಿ ಅಂದರೆ ಪುದೀನ, ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಜೀರಿಗೆ, ಇವಿಷ್ಟನ್ನು ಹಾಕಿ ರುಬ್ಬಿರುವಂಥದ್ದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು 1 ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ, ಆಮೇಲೆ ಅದನ್ನು ಉಂಡೆ ಮಾಡಿಕೊಳ್ಳುವ.
ಉಂಡೆ ಮಾಡಿಕೊಳ್ಳುವ ಮೊದಲು ನಾವು ಕಡಲೆ ಹಿಟ್ಟಿನ ಪೇಸ್ಟ್ ಮಾಡಿಕೊಳ್ಳುವಾಗ ಇದು ತಣ್ಣಗಾಗ್ತದೆ, ಮತ್ತೆ ಉಂಡೆ ಮಾಡಿಕೊಳ್ಳುವ. ಇಲ್ಲಿ ನೋಡಿ ಸ್ಟಫಿಂಗ್ ರೆಡಿ ಆಯಿತು. ಖಾರಕ್ಕೆ ಇಲ್ಲಿ ಹಸಿಮೆಣಸು ಮಾತ್ರ ಹಾಕ್ಕೊಂಡಿರೋದು ನಾನು, ಬೇರೆ ಏನು ಹಾಕ್ಕೊಳ್ಳಿಲ್ಲ. ಕೆಂಪು ಮೆಣಸಾಗಲಿ ಬೇರೆ ಯಾವುದೇ ಮಸಾಲೆ ಹಾಕ್ಕೊಳ್ಳಿಲ್ಲ ನಾನು. ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಮಸಾಲೆ ಬೇಕಾದವರು ಗರಂ ಮಸಾಲೆ ಹಾಕ್ಕೊಳ್ಬೋದು, ಚಾಟ್ ಮಸಾಲೆ ಹಾಕ್ಕೊಳ್ಬೋದು, ಜೀರಿಗೆ ಕೊತ್ತಂಬರಿ ಹುಡಿ ಹಾಕ್ಕೊಳ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೋದು. ನಿಮಗೆ ತುಂಬ ಮಸಾಲೆ ಇಷ್ಟ ಇದೆ ಅಂತಾದರೆ ಅದೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ನಾವು ಇವತ್ತು ಸಿಂಪಲ್ ಬೇಸಿಕ್ಕಾಗಿ ಹೇಗೆ ಮಾಡೋದು ಅಂತೇಳಿ ನಾನು ಹೇಳಿಕೊಡ್ತಾ ಇದ್ದೇವೆ. ನೋಡಿ ಇದು ಮಸಾಲೆ ರೆಡಿ ಆಯಿತು. ಇದೀಗ ತಣ್ಣಗಾಗಲಿ, ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು. ಉಪ್ಪು ನಾವಲ್ಲಿ ಪಲ್ಯಕ್ಕೆ ಕೂಡ ಹಾಕ್ಕೊಂಡಿದ್ದೇವೆ, ಹಾಗಾಗಿ ನೋಡ್ಕೊಂಡು ಹಾಕಿ. ಸ್ವಲ್ಪ ಅರಶಿನ ಹುಡಿ, ಒಂದು ಕಾಲು ಟೀಸ್ಪೂನಷ್ಟು ಓಮ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಮೊದಲಿಗೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಆಮೇಲೆ ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿಕೊಂಡು, ಒಂದೇ ಸತಿಗೆ ತುಂಬ ನೀರು ಹಾಕ್ಕೊಳ್ಬೇಡಿ. ಗಂಟುಗಳಿಲ್ಲದ ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕೀಗ. ತುಂಬ ದಪ್ಪ ಬೇಡ ಇದಕ್ಕೆ ಹಿಟ್ಟು, ಒಂದು ಸ್ವಲ್ಪ ತೆಳ್ಳಗೆ ಇರಲಿ. ಇದು ಒಂದು ಕೋಟು ಹೊರಗಡೆಯಿಂದ ಹಿಡಿದ್ರೆ ಸಾಕು ಪಲ್ಯಕ್ಕೆ, ಅಷ್ಟೇ ದಪ್ಪ ಇದ್ರೆ ಸಾಕಿದು. ನಮ್ಮ ಹಿಟ್ಟು ಕೂಡ ರೆಡಿ ಆಯಿತು. ಎಣ್ಣೆ ಕಾಯಲಿಕ್ಕಿಡುವ. ಈ ಪಲ್ಯ ತಣ್ಣಗಾಯಿತು. ಈಗ ಇದನ್ನು ಸಣ್ಣ ಸಣ್ಣ ಲಿಂಬೆ ಗಾತ್ರದ ಉಂಡೆ, ನೋಡಿ ಲಿಂಬೆ ಗಾತ್ರದ ಉಂಡೆ ಸಾಕು. ತುಂಬ ದೊಡ್ಡ ಮಾಡಿದ್ರೆ ಒಳಗಡೆ ಅದು ಬೇಯುವುದಿಲ್ಲ. ಮತ್ತೆ ನೋಡಿ ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ ಎಲ್ಲವನ್ನು ಕೂಡ. ನಿಮಗೆ ಬೇಕಾದ ಶೇಪ್ ಕೊಟ್ಕೊಳ್ಬೋದು. ಮೂರು ದೀವಿ ಅರಸಲು ನನಗೆ 12 ಉಂಡೆ ಆಯ್ತು. ಇಲ್ಲಿ ಕಾಯಲಿಕ್ಕಿಟ್ಟ ಎಣ್ಣೆ ಕಾದಿದೆ. ಈಗ ಕಡಲೆ ಹಿಟ್ಟಲ್ಲಿ ಇದನ್ನು ಹೀಗೆ ಒಂದು ಕೋಟ ಆದರೆ ಸಾಕಿಗೆ ಈ ಥರ ಎಲ್ಲವನ್ನು ಕೂಡ ಬಿಟ್ಕೊಳ್ಳುವ. ನೋಡಿ ಈ ಥರ ಇದರಲ್ಲಿ ಹಾಕ್ಕೊಂಡ್ರೆ ಒಂದೊಂದೇ ಸುಲಭವಾಗಿ ಬಿಟ್ಕೊಳ್ಬೋದು. ತುಂಬ ದಪ್ಪ ಕೋಟಿಂಗ್ ಏನು ಬೇಡ, ಒಂದು ಸ್ವಲ್ಪ ತೆಳ್ಳಗಿನ ಕೋಟಿಂಗ್ ಆದರೆ ಸಾಕು. ಎಣ್ಣೆಗೆ ಹಾಕಿದ ಕೂಡಲೇ ಅದನ್ನು ಮುಟ್ಲಿಕ್ಕೆ ಹೋಗ್ಬಿಡಿ. ಒಂದೆರಡು ನಿಮಿಷ ಬಿಟ್ಟು ಅದನ್ನು ತಿರುಗಿ ಹಾಕಿ. ಎಲ್ಲ ಬೋಂಡ ಕೂಡ ಒಂದೇ ಕಲರಲ್ಲಿ ಬೇಯುವ ಹಾಗೆ ನೋಡ್ಕೊಳ್ಳಿ. ಎರಡರಿಂದ ಮೂರು ನಿಮಿಷದ ಒಳಗೆ ಇದು ರೆಡಿ ಆಗ್ತದೆ. ಇದು ನೋಡಿ ಈಗ ರೆಡಿ ಆಯಿತು. ಉಳಿದದನ್ನು ಕೂಡ ಅದೇ ರೀತಿ ಬೇಯಿಸ್ಕೊಳ್ಳುವ.
ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನೀವಿನ್ನೂ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.